नमस्कार इस्तार शेट्टी किचन गे स्वागत इवत्तु नावु कोवा बळसिबिट्टु एरडु बगेय जामून माडोदु हेगे नोडोण मैंगो हाकिबिट्टु माडिर्तीवि तुंबाने रुचियागिरुत्ते हीगे होस होस रेसिपीस गोस्कर एस्सर शेट्टी किचन गे सब्सक्राइबर आगि नमगे सपोर्ट माडि हेच्चिन वीडियो गोस्कर पक्कदल्लिरुव बेल ऐकान बटन प्रेस माडि एरडु बगेय पाकक्के नोडि ओंदक्के नानु 1 कप नष्टु सक्करे हाकोता इदीनि नंतर इन्नोंदु पात्रेगू कूड ओंदु कप नष्टु सक्करे हाकोण नोडि ई कप गे ओंदु काल कप नष्टु नीरु हाकोण नोडि ओंदु काल कप नीरु हाकोंडिदीनि इदक्के इन्नोंदु कप गे नोडि मुक्काल कप नष्टु मैंगो प्यूरे इदे आ प्यूरे हाकोण इदु मुक्काल कप इदे ओंदु कप कूड हाकोबहुदु नीवु ಅದಕ್ಕೆ ಒಂದು ಅರ್ಧ ಕಪ್ ನಷ್ಟು ನೀರು ಹಾಕೋಣ ನೋಡಿ ಒಂದು ಅರ್ಧ ಕಪ್ ನಷ್ಟು ನೀರು ಹಾಕೊಂಡಿದ್ದೀನಿ ಎರಡನ್ನೂ ಈಗ ಚೆನ್ನಾಗಿ ಕಲಸ್ಕೊಳ್ಳೋಣ ನಂತರ ಈಗ ಕುದಿಯೋಕೆ ಇಡೋಣ ಇದು ಎರಡನ್ನು ಸಕ್ಕರೆ ಮತ್ತು ನೀರು ಹಾಕಿದನಲ್ಲ ಆ ಪಾಕನ ಈಗ ಕುದಿಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಕಲಸ್ಕೊಳ್ಳೋಣ स्वल्प करगिद नंतर इदन्नोंदु 5 निमिष कुदिसिकोबेकागुत्ते नोडि ईग सक्करे करगिदे कुदि बर्ता इदे अल्वा ई स्टेज अल्लि नानु अर्ध टी स्पून अष्टु एलक्कि पुडिन हाक्ता इदीनि कलसिबिट्टु इदन्नोंदु सण्ण उरिलि सक्करे करगुवरेगु दोड्ड उरिलि इरबेकु सक्करे करगिद मेले सण्ण उरिलि ओंदु 5 निमिष इदन्न कुदिसिकोळ्ळोण इन्नोंदु कडे इन्नोंदु पाक नोडिकोळ्ळोण मैंगो प्यूरे हाकिद्वल्ल इदन्न नोडि स्वल्प करगिसिकोळ्ळोण इदन्न स्वल्प सक्करे करगुवरेगू स्वल्प दोड्ड उरियल्लि इट्कोबेकु नोडि ईग सक्करे एल्ल करगिदे इदक्के नावु अर्ध टी स्पून अष्टु एलक्कि पुडि हाकोण मध्ये मध्ये कलस्ता इदन्नोंदु सण्ण उरियल्लि 5 निमिष कुदिसिकोळ्ळोण एरडु पाक कुदियोदरोळगडे नावु हिट्न कलसि रेडि माड्कोळ्ळोण नोडि इल्लि 250 ग्राम्स् नष्टु कोवा इदे होम् मेड् कोवा इदु नानु जामूनगंतने स्वल्प साफ्ट् आगि माडिट्कोंडिद्दीवि ई कोवा रेसिपि ईगागले अप्लोड् माडिदीनि नन्न चानेल् अल्लि नोड्कोबहुदु केळगडे हाकिर्तीवि लिंक् न नोड्कोबहुदु ई कोवान नावु ओंदु 5 निमिष चेन्नागि नक्कोबेकागुत्ते ಕೋವನ ಈಗ ಚೆನ್ನಾಗಿ ಕಲಸಿಕೊಂಡಿದಾಗಿದೆ ಇದಕ್ಕೆ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ತಾ ಇದೀನಿ 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕೋಣ 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದೀನಿ ಬೇಕಿಂಗ್ ಪೌಡರ್ ಇಲ್ಲ ಅಂದ್ರೆ ಕುಕಿಂಗ್ ಸೋಡಾ ಕೂಡ ಹಾಕೋಬಹುದು ಅಡಿಗೆ ಸೋಡಾ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಸಿಕೊಳ್ಳೋಣ ಅವಶ್ಯಕತೆ ಬಿದ್ರೆ ಮಾತ್ರ ಸ್ವಲ್ಪ ನೀರು ಅಥವಾ ಹಾಲನ್ನ ಹಾಕಿಬಿಟ್ಟು ಕಲಸ್ಕೊಬಹುದು ನೀವು 1 ಟೇಬಲ್ ಸ್ಪೂನ್ ಅಥವಾ 1/2 ಸ್ಪೂನ್ ಹಾಕೊಂಡು ಇದನ್ನ ಮೃದುವಾಗಿ ಕಲಸ್ಕೊಬೇಕು ಇದನ್ನ ಹಗುರವಾಗಿ ಬೆರಳುಗಳ ಸಹಾಯದಿಂದನೇ ಹಗುರವಾಗಿ ಕಲಸ್ಕೊಬೇಕು ಜಾಸ್ತಿ ಪ್ರೆಶರ್ ಹಾಕಿ ಇದನ್ನ ಕಲಸ್ಕೊಬಾರದು ಈಗ ಕಲಸಿದಾಗಿದೆ ನಂದು ಕೋವಾ ಸಾಫ್ಟ್ ಆಗಿರೋದ್ರಿಂದ ನನಗೆ ಇಲ್ಲೇನೋ ಹಾಕೋಷ್ಟು ಕ್ರಮೆ ಬಂದಿಲ್ಲ ಹಾಲು ನೀರು ಏನು ಹಾಕಿಲ್ಲ ಹಾಗೇನೇ ಕಲಸಿದಿನಿ ಇದನ್ನ ಮೇಲೆ ಅಂದ್ರೆ ಸ್ವಲ್ಪನೇ ಸ್ವಲ್ಪ ಒಣಗದೆ ಇರಲಿ ಅಂತ ಹೇಳಿ ನಾನು ಎಣ್ಣೆ ಹಚ್ಚುತ್ತಾ ಇದೀನಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನ ನೆನೆಯಕ್ಕೆ ಬಿಡೋಣ ಸಕ್ಕರೆ ಪಾಕನು ಈಗ 5 ನಿಮಿಷ ಚೆನ್ನಾಗಿ ತಿಕ್ಕುತ್ತಾಗಿದೆ ಇದನ್ನ ಒಲೆ ಆಫ್ ಮಾಡ್ಕೊಳ್ಳೋಣ ಮುಚ್ಚಿಬಿಟ್ಟು ಎರಡು ಪಾಕನ ಪಕ್ಕಕ್ಕೆ ಇಟ್ಕೊಳ್ಳೋಣ ಮ್ಯಾಂಗೋ ಹಾಕಿದ ಪಾಕ 5 ನಿಮಿಷ ಈಗ ಕುದ್ದಿದ್ದು ರೆಡಿ ಆಗಿದೆ ಒಲೆ ಆಫ್ ಮಾಡಿಬಿಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಹಿಟ್ಟು ಈಗ ನೆಂದಿದಾಗಿದೆ ಇದರಲ್ಲಿ ನಾವು ಎರಡು ಪೋರ್ಷನ್ ಮಾಡ್ಕೊಳ್ಳೋಣ ಒಂದು ಮ್ಯಾಂಗೋದು ಜಾಮೂನು ಇನ್ನೊಂದು ಮಾಮೂಲಿ ರೆಗ್ಯುಲರ್ ಆಗಿ ಮಾಡ್ತೀವಲ್ಲ ಪಾಕ ಹಾಕಿಬಿಟ್ಟು ಆ ಜಾಮೂನು ನೋಡಿ ಮ್ಯಾಂಗೋ ಜಾಮೂನ ಒಳಗಡೆ ನಾನು ಗೋಡಂಬಿ ಮತ್ತು ಬಾದಾಮಿನ ಚೂರಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದರೊಳಗೆ ಸ್ಟಫ್ ಮಾಡ್ತೀನಿ ಇದರೊಳಗೆ ನಾವು ಸ್ವಲ್ಪ ಕೋವಾ ಮಿಶ್ರಣ ಇರುತ್ತಲ್ವಾ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡೋದ್ರಿಂದ ಒಳಗಡೆ ನೀಟಾಗಿ ನಟ್ಸ್ ಎಲ್ಲಾ ಕುತ್ತಿಕೊಳ್ಳುತ್ತೆ ಜಾಮೂನ ಒಳಗಡೆ
ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡಿದ್ದೀನಿ ಜಾಸ್ತಿ ಪ್ರೆಶರ್ ಹಾಕಿ ಮಾಡೋದು ಬೇಡ ಇದರಿಂದ ಸ್ವಲ್ಪ ತಗೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ಜಾಮೂನ್ನ ಮಾಡ್ಕೋಬಹುದು ನೋಡಿ ಸ್ವಲ್ಪ ರೌಂಡ್ ಮಾಡ್ಕೊತಾ ಇದೀನಿ ಸಾಫ್ ಆಗಿ ಮಾಡ್ಕೊಂಡ್ಬಿಟ್ಟು ಇದರ ಮಧ್ಯದಲ್ಲಿ ಈಗಾಗಲೇ ನಾವು ಗೋಡಂಬಿ ಮತ್ತು ಬಾದಾಮಿ ಚೂರುಗಳ ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ಟಫ್ ಮಾಡೋಣ ನಷ್ಟ ಮಾಡಿದಿನಿ ಕವರ್ ಮಾಡ್ಕೊಳ್ಳೋದು ಇದನ್ನ ನೀಟಾಗಿ ರೌಂಡ್ ಮಾಡ್ಕೊಳ್ಳೋಣ ಈ ಜಾಮೂನ ನಾವು ಪ್ಲೇನ್ ಆಗಿ ಹಾಗೆ ರೌಂಡ್ ಆಗಿ ಮಾಡಿ ಇಟ್ಕೊಳ್ಳೋಣ ಇದೆ ತರ ಎರಡು ಹಿಟ್ಟಿಂದ ಇದು ಸ್ಟಫಿಂಗ್ ಮಾಡಿ ಇಟ್ಕೊತೀನಿ ಇದು ಪ್ಲೇನ್ ಆಗಿ ಮಾಡ್ಕೊತೀನಿ ಸ್ಟಫಿಂಗ್ ಹಾಕಿಬಿಟ್ಟು ಮಾಡಿದಂತ ಜಾಮೂನ್ ರೆಡಿ ಆಗಿದೆ ಇದನ್ನ ಕಾದಿರೋ ಎಣ್ಣೆ ಹಾಕಿಬಿಟ್ಟು ಕರಿಯೋಣ ಎಣ್ಣೆ ಈಗ ಬಿಸಿಗಿಟ್ಟಿದೀವಿ ನಾನು ಸ್ವಲ್ಪ ಹಾಕಿ ನೋಡ್ತಾ ಇದೀನಿ ನೋಡಿ ಎಣ್ಣೆ ಇಷ್ಟು ಕಾದ್ರೆ ಸಾಕು ತೀರಾ ಕಾಯಬಾರದು ಎಣ್ಣೆ ತೀರಾ ಕಾದ್ಬಿಟ್ರೆ ಕೆಂಪು ಇರುತ್ತೆ ಈಗ ಉರಿನ ಸಣ್ಣ ಮಾಡ್ಕೊಳ್ಳೋಣ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎರಡು ಮಾತ್ರ ಹಾಕಿ ಕರೆದು ನೋಡ್ಕೊಳ್ಳಿ ನಾನು ಈಗ ಎರಡೇ ಹಾಕ್ತಾ ಇದೀನಿ ನೋಡಿ ಇದನ್ನ ಟಚ್ ಮಾಡಕ್ಕೆ ಹೋಗಬೇಡಿ ನೀವು ಉರಿ ಮೀಡಿಯಂ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಎಣ್ಣೆನ ಈ ತರ ಮಾಡ್ತಾ ಇರಿ ಈ ತರ ಮಾಡೋದ್ರಿಂದ ಜಾಮೂನು ಒಂದೇ ಕಲರ್ ಬರುತ್ತೆ ನೋಡಿ ಅದು ಬಿಟ್ಕೊಂಡ ಮೇಲೆ ಬಂತಲ್ವಾ ನಾವು ಸ್ಪೂನ್ ಇಂದ ಮಾಡೋದು ಬೇಡ ಜಾಮೂನ್ನ ಆ ತರ ಮಾಡೋದ್ರಿಂದ ಶೇಪ್ ಔಟ್ ಆಗಿ ಬಿಡುತ್ತೆ ನೋಡಿ ಮೇಲೆ ತೇಲ್ ಬಂತಲ್ವಾ ಎಣ್ಣೆ ಈಗ ಹದವಾಗಿ ಕರೆಕ್ಟ್ ಆಗಿ ಕಾದಿದೆ ಇನ್ನೊಂದು ನಾಲ್ಕು ಜಾಮೂನ್ ಹಾಕೋಣ ಉರಿ ಮೀಡಿಯಂ ಆಗಿ ಇರಬೇಕು ನೋಡಿ ಸ್ವಲ್ಪ ಹಾಕಿದಂತ ಚಿಕ್ಕದಾಗಿ ಉರಿ ಮಾಡ್ಕೋಬೇಕಾಗುತ್ತೆ ನೋಡಿ ಇತ್ತು ತಿರುಗಿಸ್ತಾ ತಿರುಗಿಸ್ತಾ ಎಣ್ಣೆ ತಿರುಗಿಸ್ಬೇಕು ನೋಡಿ ನಾನು ಸ್ಪೂನ್ನ ಸಹಾಯದಿಂದ ಎಣ್ಣೆನ ತಿರುಗಿಸ್ತಾ ಇದ್ದೀನಿ ನೋಡಿ ಮೇಲೆ ತಿರುಗಿದ ಮೇಲೆ ಸಣ್ಣ ಮಾಡಿಕೊಂಡು ಹೊಂಬಣ್ಣ ಬರೋವರೆಗೂ ಕರಿಬೇಕಾಗುತ್ತೆ ನೋಡಿ ಇಷ್ಟು ಹೊಂಬಣ್ಣಕ್ಕೆ ಬಂದರೆ ಸಾಕು ನಾವು ಇದನ್ನ ತೆಕ್ಕೋಣ ಒಳಗಡೆ ಸ್ಟಫ್ ಮಾಡಿದ್ವಲ್ಲ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಈ ಸ್ಟಫ್ ಮಾಡಿರುವ ಜಾಮೂನ್ನ ನಾವು ಮ್ಯಾಂಗೋ ಹಾಕಿ ಮಾಡಿರುವಂತಹ ಪಾಕಕ್ಕೆ ಹಾಕೋಣ ಪಾಕ ಈಗ ಬೆಚ್ಚಗಿದೆ ಅದರಲ್ಲಿ ಕರೆದಿರುವಂತಹ ಈ ಸ್ಟಫ್ ಜಾಮೂನ್ನ ಹಾಕೋಣ ಇನ್ನೊಂದು ಟ್ರಿಪ್ ಆಗುತ್ತೆ ಅದನ್ನು ಕೂಡ ಕರೆದ್ಬಿಟ್ಟು ಇದಕ್ಕೆ ಹಾಕೋಣ ನೋಡಿ ಇನ್ನ ಎಷ್ಟು ಜಾಮೂನು ಕರೆದಿದಾಗಿದೆ ಇದನ್ನು ಇದಕ್ಕೆ ಹಾಕೋಣ ಸ್ವಲ್ಪ ಈ ತರ ಪಾಕದಲ್ಲಿ ಪ್ರೆಸ್ ಮಾಡ್ಕೋಣ ಮುಚ್ಚಿಬಿಟ್ಟು ಒಂದು ಗಂಟೆ ಕಾಲ ಇದನ್ನ ನೆನೆಯಕ್ಕೆ ಬಿಡೋಣ ನೆಕ್ಸ್ಟ್ ನಾವು ಪ್ಲೇನ್ ಜಾಮೂನ್ ಮಾಡ್ಕೋಣ ಪ್ಲೇನ್ ಆಗಿರುವಂತಹ ಜಾಮೂನ್ ಕೂಡ ರೆಡಿಯಾಗಿದೆ ಕರ್ಕೋಣ ನೀಟಾಗಿ ಕಾದಿದೆ ಈಗಾಗಲೇ ಮಾಡ್ತಾ ಇದ್ವಲ್ಲ ಸೊ ಇದರಲ್ಲಿ ಇದಾನಕ್ಕೆ ಹಾಕೋಣ ಉರಿ ಮೀಡಿಯಂ ಮಾಡಿಕೊಂಡು ಮೇಲೆ ಬರೋವರೆಗೂ ಮೀಡಿಯಂ ಆಗಿರಲಿ ನಂತರ ಸಣ್ಣ ಉರಿಯಲ್ಲಿ ಜಾಮೂನ್ನ ಹೊಂಬಣ್ಣ ಬರೋವರೆಗೂ ಕರ್ಕೋಣ ನೋಡಿ ಜಾಮೂನ್ ಈಗ ಹೊಂಬಣ್ಣಕ್ಕೆ ಬಂದಿದೆ ತೆಗೆದ್ಬಿಟ್ಟು ಸಕ್ಕರೆ ಪಾಕಕ್ಕೆ ಒಂದು ನಿಮಿಷ ಬಿಟ್ಟು ಹಾಕೋಣ ನೋಡಿ ಸಕ್ಕರೆ ಪಾಕ ಈಗ ಬೆಚ್ಚಗಿದೆ ಅದಕ್ಕೆ ಈಗ ಕರೆದಿರುವಂತಹ ಜಾಮೂನ್ನ ಹಾಕೋಣ ಮುಚ್ಚಿಬಿಟ್ಟು ಮತ್ತೆ ಮತ್ತೆ ಈ ತರ ಮಾಡ್ಕೊಳ್ಳೋಣ ಮಾಡ್ತಾ ಒಂದು ಗಂಟೆಗಳ ಕಾಲ ನಾವು ನೆನೆಯಕ್ಕೆ ಬಿಡೋಣ ಎರಡು ಬಗೆಯ ಜಾಮೂನ್ ಈಗ ರೆಡಿಯಾಗಿದೆ ಮ್ಯಾಂಗೋ ಜಾಮೂನ್ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಇವಾಗ ಸೀಸನ್ ಇದೆ ನೀವು ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತೇಳಿ ನಿಮಗೂ ತಿಳಿಯುತ್ತೆ ಒಳಗಡೆ ನಾವು ಗೋಡಂಬಿ ಎಲ್ಲ ಸ್ಟಫ್ ಮಾಡಿರ್ತೀವಲ್ಲ ತುಂಬಾನೇ ರುಚಿಯಾಗಿರುತ್ತೆ ಜೊತೆನಲ್ಲಿ ಕೋವಾ ಜಾಮೂನ್ ಕೂಡ ಇದೆ ನಿಮ್ಗೆ ಯಾರಿಗೆ ಯಾವ್ದು ಇಷ್ಟ ಅದನ್ನ ತಿನ್ಬೋದು ಕೋವಾ ಜಾಮೂನ್ ಆದ್ರೆ ನೀವು ಒಂದು ಮೂರ್ನಾಲ್ಕು ದಿನ ಇಟ್ಟು ತಿನ್ಕೋಬಹುದಾಗತ್ತೆ ಮ್ಯಾಂಗೋ ಜಾಮೂನ್ನ ಕೇವಲ ಎರಡು ದಿನ ಮಾತ್ರ ಇಡಕ್ಕಾಗುತ್ತೆ ಯಾವ್ದು ಬೇಕು ಆ ತರ ಮಾಡಿಕೊಂಡು ನೀವು ತಿನ್ನಿ
ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಎಸ್ ಆರ್ ಶೆಟ್ಟಿ ಸಿಟನ್ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು